ನಮ್ಮ ದೇಶದಲ್ಲದೆ ಹೊರದೇಶಕ್ಕೋಗಿ ಜಗತ್ತನ್ನು ಉದ್ಧಾರ ಮಾಡತಕ್ಕಂತ ದೇವರು ಯಾರಾದರೂ ಏನಾದರೂ ತಂದ್ರೆ ಆಸೆ ಅಂತಕ್ಕಂತ ಆಸೆ ಆಮಿಷಗಳಿಗೆ ಒಳಗಾಗದೆ ನನ್ನಪ್ಪ ಅಂಗಿಗೆ ಕಿಸೆ ಹೊರಸಲಿಲ್ಲ. ಪದ್ಮಶ್ರೀ ಪುರಸ್ಕಾರ ಮಠದ ತರ ಕೊಂಡ ಸನ್ಯಾಸಿ ಪದವಿ ಕೊಡದಾದಂದರ ಸಂಗ ಸನ್ಯಾಸಿ ಪದವಿ ಕೊಡದಾದಂದರ ಹಣಿಯ ಮೇಲೆ ವಿಭೂತಿ ಸಿಂಗಾರ ಅಂಗಿ ಗೊಂಗಿ ಕರ ವಸ್ತ್ರ ಹಣಿಯ ಮೇಲೆ ವಿಭೂತಿ ಸಿಂಗಾರ ಭಕ್ತರ ಪಾಲಿ
ಭಜನೆಯ ಮ್ಯಾಲ ಪೀಮತಿ ಶೃಂಗಾರ ಕರ ವಸ್ತ್ರ ಹನಿಯ ಮ್ಯಾಲ ಪೀಮತಿ ಶೃಂಗಾರ ಪರಮ ಪೂಜ್ಯರು ಪರಶಿವನ ಅವತಾರ ಹಚ್ಚ ಗೋರಿ ಅಂಗಾರ ಕಲಿಯುಗದ ಸಂತ ಆಶಯದ ಪಂತ ಬಯಸಲಿಲ್ಲ ಒಂದಾರ ಭಂಡಾರ ಅಂಗ್ರಿ ಮಕ ಏನರ ತಂದಾರ ಹಂಗೆ ಸೌರ ಸಂಗ ಬ್ಯಾಡ ಅಂಗ್ರಿ ಮಕ ಏನರ ತಂದಾರ ಪದ್ಮಶ್ರೀ ಪುರಸ್ಕಾರ ಇನ್ನೊಂದು ವಿಚಾರ ಮಾಳಿಗರಯ ಮತ್ತು ಅಮೋಘ ಸಿದ್ಧ ಇವರು ಅಣ್ಣ ತಮ್ಮ ಅಂತಕ್ಕಂತ ಮಾತನ್ನ ನಮ್ಮ ಗುರುಗಳು ಹೇಳಿದ್ರು ಇದೆ ಹೇಳಪ್ಪ ಅವ್ರು ಹೇಳಿದಕ್ಕ ಈ ಗುರುಗಳು ಅದಾರ್ರಿ ಅದಾರ್ರಿ ಅವ್ರು ಅವ್ರು ಹೇಳ್ಯಾರು ಪದ್ಮಶ್ರೀ ಪುರಸ್ಕಾರ ಕುಡಲಾಕ ಬಂದರ ಬ್ಯಾಡಂದ್ರಿ ತಂದರ ನನ್ನಪ್ಪ ಸಿದ್ದೇಶ್ವರಪ್ಪಾಜಿಯವರು ಜಗದಲ್ಲಿ ನಡೆದಾಡುವ ದೇವರು ಕಲಿಯುಗದ ಸಂತ ಪ್ರವಚನ ಹೇಳುವಂತ ಪರಮಾತ್ಮ ಜಗತ್ತನ್ನ ನಮ್ಮ ದೇಶ ಅಲ್ಲದೆ ಹೊರದೇಶಕ್ಕೋಗಿ ಜಗತ್ತನ್ನು ಉದ್ಧಾರ ಮಾಡತಕ್ಕಂತ ದೇವರು ಯಾರಾದ್ರೂ ಏನಾದ್ರೂ ತಂದ್ರೆ ಆಸೆ ಅಂತಕ್ಕಂತ ಆಸೆ ಆಮಿಷಗಳಿಗೆ ಒಳಗಾಗದೆ ನನ್ನಪ್ಪ ಅಂಗಿಗೆ ಕಿಸೆ ಹೊರಸಲಿಲ್ಲ ಪದ್ಮಶ್ರೀ ಪುರಸ್ಕಾರ ಮಠದ ತರ ಕೊಡ್ಲಾಕ ಬಂದ್ರು ನನಗೆ ಬೇಡ ಪದ್ಮಶ್ರೀ ಪುರಸ್ಕಾರ ನನಗೆ ಯಾವ ಮಾನ್ಯತೆ ಬೇಡಪ್ಪ ಕೊಡಂಗಾಗಿದ್ರೆ ನೀವು ನಮಗ್ ಕುಡಿಸಿರುತ್ತೇಳಿ ತಮ್ಮ ಕೈಯಿಂದ ಇಬ್ರಾಹಿಂ ಸುತ್ತಾರಗ ಕುಡಿಸಿರು ಅಂತ ದೊಡ್ಡ ಮನಸ್ಸ ಅಂದ್ರೆ ಕುಡಿಸ್ಯಾರ ಕೇಳಿದ್ವಿ ನಾವು ಅದಕ್ಕೆ ನಂಗೆ ಕುಡಿಸಿರ್ಲಿಕ್ಕೆ ಆಯ್ತು ಆದ್ರೆ ಅಪ್ಪಾಜಿ ಅವ್ರು ಬ್ಯಾಡಂದಾರ ಬ್ಯಾಡಂದಾರ ಅಂದ್ರೆ ಮಠಕ್ಕೆ ಏನಿರುತ್ತೆ ಅಂದ್ರೆ ಬ್ಯಾಡಂದಾರ ನಮ್ಮಂತವ್ರು ಮಠದಾಗ ಇದ್ದವ್ರು ತೋ ಮಾಂಸ ಅಂದ್ರೆ ಬಿಡುದಿಲ್ಲ ನಾವು ಒಂದ ತೋ ಮಂದ್ರೆ ಒಂದೇ ಆಗ್ತಂದ್ರೆ ಒಂದ್ ಎರಡ್ ತರ ಇದ್ದೀವಿ ನಾವು ಹಂಗ ಜಗತ್ತಿನಾಗಿ ಎಷ್ಟು ಮಂದಿ ಸ್ವಾಮೀಜಿಯವರು ಎಷ್ಟು ಮಂದಿ ಗುರುಜಿಯವರು ಇದೆಲ್ಲ ಒಂದು ತಕ್ಕಡಿಯಾಗ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ತಕ್ಕಡಿಯಾಗ ಅದು ಹೆಂಗ ಮಾತ ಯಾಕೆ ಹಿಂಗ ಒಂದು ತಕ್ಕಡಿಯಾಗ ಅಂದ್ರೆ ಇಲ್ಲೇ ನಮ್ಮ ಅಥಣಿ ತಾಲೂಕ ಕಕ್ಕಮನಿ ಒಳಗ ಸಿದ್ದೇಶ್ವರ ಅಪ್ಪಾಜಿಯವರು ಪ್ರವಚನ ಮುಗಿತು ಒಂದು ತಿಂಗಳ ಪರ್ಯಂತ ಪ್ರವಚನ ಆಯ್ತು ಎಲ್ಲಾ ಸ್ವಾಮೀಜಿಯವರು ಬಂದ್ರೆ 26 ಮಂದಿ ಸ್ವಾಮೀಜಿಯವರು ಇದ್ರು 27ನೇದವರು ಅಪ್ಪಾಜಿಯವರು ಇದ್ರಲ್ಲಿ ಮುಸುವತ್ತೆ ಎಲ್ಲರೂ ಕಾರ್ಯಕ್ರಮ ಮುಗಿತು ಮುಗಿಯೋಣ ಎಲ್ಲ ಕಕ್ಕಮನಿ ಗ್ರಾಮದ ಜನ ಇಲ್ಲಿ ನಮ್ಮ ಊರಿಂದ ಬಂದಾರ ಅಂತೇಳಿ ಎಲ್ಲರಿಗೂ ಒಂದು ಪಾಕೆಟ್ನ 20,000 10,000 20,000 ಹಿಂಗೆ
ನೆನಪಿನ ಕಾಣಿಕೆ ಅಂತ ಹೇಳಿ ಒಂದೊಂದು ಪ್ಯಾಕೆಟ್ ನಾಗ ಹಾಕಿ ಎಲ್ಲರಿಗೆ ಕೊಡ್ತಾ ಕೊಡ್ತಾ ಕೊಡ್ಕೋತ ಬಂದ್ರು. ಕೊನೆಯಾಗಿ ಅಪ್ಪಾಜಿ ಅವರು ಒಂದು ತಿಂಗಳ ತನ ಪ್ರವಚನ ಹೇಳಿ ಅದ್ರಾಗ ಒಂದು 50,000 ರೂಪಾಯಿ ಹಾಕಿ ಅವ್ರಿಗೆ ನೆನಪಿನ ಕಾಣಿಕೆ ಅಂತ ಹೇಳಿ ಕೊಡ್ಲಾಕ್ ಬಂದ್ರು. ಏನ್ ತಂದಿರಪ್ಪ ಇದನ್ನಂದ್ರು, ಎಲ್ಲ ಆಗಿದ್ದೀನಿ ನಾವೇನ್ ಯಾರಿಗ ಕೊಟ್ಟಿಲ್ಲ, ನೀವೇನ್ ತೋಳೋರು ಅಲ್ಲ, ನೆನಪಿನ ಕಾಣಿಕೆ ಅಂತ ಹೇಳಿ 50,000 ರೂಪಾಯಿ ದುಡ್ಡು ಹಾಕಿ ತಂದಿದೀವ್ರಿ ಅಂದಾಗ ತಮ್ಮ ನೆನಪಿನ ಕಾಣಿಕೆ ಹಿಂಗ್ ಉಳ್ಯಾಂಗಲ್ಲ ಅಂದ್ರತಾವ್. 50,000 ಲಕ್ಷ ಕೊಟ್ಟರೆ ನೆನಪಿನ ಕಾಣಿಕೆ ಉಳ್ಯಾಂಗಲ್ಲ, ನಿಗಿ ನಿಗಿ ಕಿಚ್ಚು ಮಾಡ್ರಿ ಕೊಡುತ್ತಂದ ಒಂದು ಕುರುಪಿ ಹಾಕಿ ಊದು ತಲೆಯಾಗಿ ಹೇಳಿದಿ. ಎಲ್ಲಾರಿಗೆ 25 ಮಂದಿಗೆ ನನಗ ಕೂಡ ನೆನಪು ಉಳಿದಿದ್ದಿಲ್ಲ ನಿಮ್ ಊರ ಹೆಸರನ್ನು. ಅವಾಗ 25 ಮಂದಿ ರೊಕ್ಕ ತಗೊಂಡ್ ಕಿಸೆ ಹಾಕೊಂಡವ್ರು ಎಲ್ಲಾರು ಟೇಬಲ್ ಮೇಲೆ ಇಟ್ಟು ಪ್ರವಚನ ಏನಿಲ್ಲ ಜಾಗ ಬಿಟ್ರ ತಲ್ಲಿ ಅಂತ ನನ್ನ ಸಿದ್ದೇಶ್ವರಪ್ಪಾಜಿ ಅವರು ಕಲಿಯುಗದ ದೇವರಾಗಿ ಕೊಡ್ಕೊಂಡ್ಬಿಟ್ರು. ಅದಕ್ಕೆ ಅವ್ರು ಕೇಳು ಪದ್ಮಶ್ರೀ ಪುರಸ್ಕಾರ ಕೊಡಲಾಕಂತಾರು ಬ್ಯಾಡನ್ರಿ ತಂದಿ ಹಾಕಲಿಲ್ಲ ಸ್ವಾಮಿ ಅನಿಸಿಕೊಂಡ್ರೆ ಹೊಡೆತಂದು ಡಂಗೂರ ಪದ್ಮಶ್ರೀ ಪುರಸ್ಕಾರ ಕೊಡಲಾಕ ನಿಂತಾರು ಬ್ಯಾಡನ್ರಿ ತಂದರ ಶಿವರಾಗಿ ಉಳಿದ್ರು ಜ್ಞಾನದ ಸಿಂಧೂರ ಶಿವರಾಗಿ ಉಳಿದ್ರು ಜ್ಞಾನದ ಸಿಂಧೂರ ಪದ್ಮಶ್ರೀ ಪುರಸ್ಕಾರ ಕೊಡದಾಕ ನಿಂತಾರು ಬ್ಯಾಡನ್ರಿ ತಂದರ ಯಾವಿ ಹಾಕಲಿಲ್ಲ ಸ್ವಾಮಿ ಅನಿಸಿಕೊಂಡ್ರೆ ಹೊಡಿತದು ಜ್ಞಾನದ ಸಿಂಧೂರ ಅರ್ಥಾನ ಕರ್ಮೇಶ ಗಮರಾಗಿ ಉಳಿದ ಜ್ಞಾನದ ಸಿಂಧೂರ ಮರ್ಯಾದ ಮಾಲಿಕ ಮಾಯಾಗಿ ಹೊಯ್ಕೋ ಕಾತ ಬಂಗಾರ ಮರ್ಯಾದ ಮಾಲಿಕ ಮಾಯಾಗಿ ಹೊಯ್ಕೋ ಕಾತ ಬಂಗಾರ